ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಸೀಸನ್ ಸ್ಪೆಷಲ್ ಆಗಿರೋವಂತಹ ಮಾವಿನಕಾಯಿಯ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಕೂಡ ಇಷ್ಟ ಈ ಉಪ್ಪಿನಕಾಯಿ ಅಂದರೆ. ಅದನ್ನು ನಾನು ಹೇಗೆ ಮಾಡೋದು ಅಂತ ಹೇಳಿ ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ, ಒಂದು 5 ಮಾವಿನಕಾಯಿಯಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಫಸ್ಟು. ಈ ಥರ ನೋಡಿ, ನೀಟಾಗಿ ಉಜ್ಜಿ ಉಜ್ಜಿ ವಾಶ್ ಮಾಡ್ಕೊಳ್ಬೇಕು. ಈಗ ನಾನು ಮಾವಿನಕಾಯನ್ನು ವಾಶ್ ಮಾಡ್ಕೊಂಡಾಗಿದೆ. ಈಗ ನಾವು ಇದನ್ನು ನೀಟಾಗಿ ಬಟ್ಟೆಯಲ್ಲಿ ನೀರಿನಂಶ ಇಲ್ಲದೇ ಇರೋ ಹಾಗೆ ಒರೆಸ್ಕೊಳ್ಬೇಕು. ನೋಡಿ, ನಾನು ಎಲ್ಲ ಮಾವಿನಕಾಯಿನೂ ಈ ಥರ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಹೆಚ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೆಚ್ಕೊಳ್ಬೇಕು. ಈ ಥರ ನೋಡಿ, ತೊಟ್ಟಿನ ಭಾಗ ಮತ್ತು ಹಿಂದ್ಗಡೆ ಇರುತ್ತಲ್ಲ, ಈ ಭಾಗನ ಫಸ್ಟು ಹೆಚ್ಕೊಳ್ಬೇಕು. ನಮಗೆ ಸೈಜ್ ಯಾವ ಥರ ಬೇಕೋ ಹಾಗೆ, ಆದರೆ ನಮಗೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಉಪ್ಪಿನಕಾಯಿ. ತುಂಬ ಸಣ್ಣದಾಗಿ ಹೆಚ್ಕೊಳೋದಕ್ಕಿಂತ ಈ ಥರ ನೋಡಿ ದೊಡ್ಡದಾಗಿ ಹೆಚ್ಕೊಳ್ಬೇಕು. ಈಗ ನಾನು ಇದೇ ರೀತಿ ಎಲ್ಲ ಮಾವಿನಕಾಯಿನ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ನೋಡಿ, ಈ ರೀತಿ ದೊಡ್ಡ ತಟ್ಟೆಗೆ ಮೇಲ್ಗಡೆ ನಾನು ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬಿಸಿಲಲ್ಲಿ ಒಂದು 2 ಅವರ್ಸು ಒಣಗಿಸ್ತಾ ಇದ್ದೀನಿ. ಈ ರೀತಿ ನಾನು ಸನ್ಲೈಟಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ, 2 ಅವರ್ಸ್ ಆಗಿದೆ. 2 ಅವರ್ಸ್ ಆದಮೇಲೆ ಈ ರೀತಿ ನೋಡಿ, ತುಂಬ ಒಣಗಿಸ್ಬಾರ್ದು, ಈ ರೀತಿ 2 ಅವರ್ಸ್ ಒಣಗಿಸಿದ್ರೆ ಸಾಕು. ನೆಕ್ಸ್ಟ್ ನಾನು ಇದನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೌಲ್ ಕೂಡ ಅಷ್ಟೇ, ನೀಟಾಗಿ ಒರೆಸಿಟ್ಕೊಂಡಿರಬೇಕು, ಯಾವುದೇ ರೀತಿ ನೀರಿನಂಶ ಯಾವುದ್ರಲ್ಲಿ ಕೂಡ ಇರಬಾರ್ದು. ಈಗ ನೆಕ್ಸ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಮಾವಿನಕಾಯಿಗೆ ನಾನು 3-4 ಸ್ಪೂನ್ನಷ್ಟು ದಪ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಪುಡಿ ಉಪ್ಪನ್ನ ಹಾಕಬಾರ್ದು ಇಲ್ಲಿ, ಅದು ಅಳತೆ ಗೊತ್ತಾಗೋದಿಲ್ಲ. ನೆಕ್ಸ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಅದು ಕೂಡ ಅಷ್ಟೇ, ನಾನು 1/4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡಿಬಿಟ್ಟು 1 ಡೇ ಬೇಕಿದ್ರೆ ಇಟ್ಟು ನೆಕ್ಸ್ಟ್ ಡೇ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಹಾಗೆ ಹಾಕ್ತಾ ಇದ್ದೀನಿ. ಇದನ್ನೇನು ಇಡ್ತಾ ಇಲ್ಲ, ಡೈರೆಕ್ಟಾಗಿ ಉಪ್ಪಿನಕಾಯಿಗೆ ಏನೇನು ಬೇಕೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ನೀಟಾಗಿ ಉಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡಿ, ನಾನು ಬಿಸಿಲಲ್ಲಿ ನಾನು ಚೆನ್ನಾಗಿ ಸಾಸಿವೆನ ಒಣಗಿಸ್ಕೊಂಡಿದ್ದೀನಿ, ಮತ್ತು ಮೆಂತ್ಯನ ಕೂಡ ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ನೆಕ್ಸ್ಟು ಒಣಮೆಣಸಿನಕಾಯಿ, ಇದನ್ನು ಕೂಡ ಅಷ್ಟೇ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರಿಗೆ ಫಸ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ 7-8 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡ್ರೆ, ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಹಾಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಈ ಪೌಡರ್ ಆದಮೇಲೆ ನೆಕ್ಸ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ, ನಾವು 4-5 ಸ್ಪೂನ್ ಹಾಕ್ಕೊಂಡ್ರೆ ಆಗುತ್ತೆ. ಈಗ ಹತ್ತಿರ ಮಾವಿನಕಾಯಿ 1 ಕೆಜಿ ಹತ್ತಿರ ಇದೆ. ನೆಕ್ಸ್ಟು 1 ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಂತಹ ಮಾವಿನಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಬೆಚ್ಚಿಗೆ ಹುರಿದು ಕೂಡ, ಬಿಸಿಲಿಲ್ಲ ಅಂದರೆ ಬೆಚ್ಚಿಗೆ ಹುರಿದು ಕೂಡ ನಾವು ಪೌಡರ್ ಮಾಡ್ಕೊಳೋದಕ್ಕೆ ಹಾಕ್ಕೊಳ್ಬೋದು. ನಾನು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಹುರಿದಿಲ್ಲ. ನೆಕ್ಸ್ಟ್ ನೋಡಿ, ನಾನು 1/4 ಸ್ಪೂನ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ಕಂಪ್ಲೀಟ್ ಕೂಲ್ ಆಗಬೇಕು, ಅಲ್ಲಿವರೆಗೆ ನಾವು ವೇಟ್ ಮಾಡಲೇಬೇಕಾಗತ್ತೆ. ಈಗ ನೋಡಿ, ಇದು ಕಂಪ್ಲೀಟ್ ತಣ್ಣ ಕೂಡ ಆಗಿದೆ. ಈಗ ಇದನ್ನು ಮಾವಿನಕಾಯಿಗೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ಇದು, ನಾವು ಇಷ್ಟೇ ಐಟಮ್ಸ್ ಇದಕ್ಕೆ ಹಾಕೋದು, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಂದು 2 ಡೇಸ್ ಬಿಟ್ಟು ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಬೇಗ ಕೂಡ ಹಾಳಾಗೋದಿಲ್ಲ. ನಾವು ಎಣ್ಣೆನ
ಸಾಸಿವೆ ಎಣ್ಣೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ಅಡುಗೆ ಎಣ್ಣೆ ಯಾವುದಾದ್ರೂ ಸರಿ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಾಟಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ಪ್ಲಾಸ್ಟಿಕ್ ಬಾಟಲು ಅಥವಾ ಗಾಜಿನ ಬಾಟಲ್ನ ಯೂಸ್ ಮಾಡಬೇಕು, ಇಲ್ಲ ಪಿಂಗಾಣಿ ಬಾಟಲ್ ಆ ಥರ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಮೊದಲನೇ ವಿಧಾನದಲ್ಲಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ನೆಕ್ಸ್ಟು ನಾನು ಸೆಕೆಂಡ್ ಮೆಥಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ದೊಡ್ಡ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಯಬೇಕು, ಮತ್ತು ಮೇಲುಗಡೆ ಉಪ್ಪು ಅರಳು ಕಟ್ಟೋದು ಅಂತ ಹೇಳ್ತಾರಲ್ಲ, ಆ ರೀತಿ ಹಾಕಬೇಕು. ಆವಾಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಈಗ ನೋಡಿ, ಇದಾಗಿದೆ. ನಾನು ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಕಂಪ್ಲೀಟ್ ತಣ್ಣಗಾಗಬೇಕು. ಅಷ್ಟರಲ್ಲಿ ನೋಡಿ, ನಾನು ನೆಕ್ಸ್ಟು ಇದಕ್ಕೂ ಕೂಡ ಅಷ್ಟೇ, ನಾನು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ, ಮತ್ತು ಬ್ಯಾಡಗಿ ಮೆಣಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಾನು ಗುಂಟೂರು ಮೆಣಸಿನ್ಕಾಯಿ ಒಂದು 7-8 ತೊಗೊಂಡ್ರೆ ಅದರ ಡಬಲ್ ಕ್ವಾಂಟಿಟಿ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಪೌಡರ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಂತೆ ಯೂಸ್ ಮಾಡ್ತಾ ಇಲ್ಲ, ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು 4 ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಈಗ ತಣ್ಣಗಾಗಿರುವಂತಹ ಉಪ್ಪು ನೀರು ಏನು ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಹಾಕಿ ಚಟ್ನಿ ಥರ ರುಬ್ಕೊಳ್ತಾ ಇದ್ದೀನಿ. ಬೇರೆ ಯಾವ ನೀರನ್ನು ನಾವು ಮಿಕ್ಸ್ ಮಾಡಬಾರ್ದು, ಉಪ್ಪಿನ ನೀರೇ ಮಿಕ್ಸ್ ಮಾಡಿ ಮಾಡಬೇಕು. ನೋಡಿ, ಚಟ್ನಿ ಆಗಿದೆ. ಈಗ ಇದನ್ನು ಹೆಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿಗೆ ಹಾಕ್ತಾ ಇದ್ದೀನಿ. ಇದನ್ನು ನಾನು ಬಿಸಿಲಲ್ಲಾಗಲಿ ಯಾವುದರಲ್ಲೂ ಒಣಗಿಸಿಲ್ಲ, ಡೈರೆಕ್ಟಾಗಿ ಮಾವಿನಕಾಯಿ ಹೆಚ್ಚಿಬಿಟ್ಟು ಈಗ ಚಟ್ನಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀಟಾಗಿ ನೋಡಿ ಮಿಕ್ಸ್ ಆಗಿದೆ ಕೂಡ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಎಲ್ಲ ಹಾಕೋದು ಬೇಡ, ಇದನ್ನು ಹಾಗೆ ಯೂಸ್ ಮಾಡ್ಬೋದು. ಆಮೇಲೆ ಆ ಚಟ್ನಿನ ಕೂಡ ಅಷ್ಟೇ, ಹಾಗೆ ಇಟ್ಕೊಂಡ್ರೆ ತುಂಬ ದಿವಸ ಇರುತ್ತೆ, ನಾವು ಅದನ್ನು ಕೂಡ ಅಷ್ಟೇ ಅನ್ನ ಜೊತೆ ಹಾಕ್ಕೊಂಡು ತಿನ್ಬೋದು. ಈಗ ಇದನ್ನು ನಾನು ಬಾಟಲ್ಗೆ ಹಾಕಿ ತುಂಬಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.